facultede. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಟೈಮ್ ಬಂದಿವಾಗ ಎರಡು ಕಾಲು ನಿಮಗೆ ತೋರಿಸ್ತೀನಿ ಟೈಮ್ನ. ನಾನು ಸ್ಟ್ಯಾಂಡ್ ಇಲ್ಲ, ಸ್ಟ್ಯಾಂಡ್ ಇಲ್ಲದೆ ಕೈಲಾಡ್ಕ ಮಾಡ್ಬೇಕು ನೋಡಿ. ಎರಡು ಹತ್ತು ಇವಾಗ ಟೈಮು, ಈಗ ಬೆಳಗ್ಗೆನೆ ಎರಡು ಹತ್ತಕ್ಕೆ ಎದ್ದು ಹೋಗ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಶನಿವಾರ, ಬೇರೆ ಶನಿವಾರ ಆಗಿರೋದ್ರಿಂದ ಈ ಕಂಪ್ನಿ ಒಂದು ಈ ಕಂಪ್ನಿಗೆ ನಾನು ಟಾರ್ಗೆಟ್ ಇರುತ್ತೆ ಒಂದು ಆರು ವಾರಕ್ಕೆ 60 ಮಾಡಬೇಕು ಅಂತ. ಟ್ರಿಪ್ಸ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಸ್ವಲ್ಪ ಬರೀ 30 ಆಗಿದೆ ನಂದು, ಇನ್ನೊಂದು 30 ಮಾಡಬೇಕು ಇವತ್ತು ಮತ್ತು ನಾಳೆ. ನಾಳೆ ಒಳಗಡೆ ಬಂದೊಡೆ 60 ಮಾಡಬೇಕು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀನಿ. ಅದನ್ನು ಸಿಕ್ಕಿದ್ರೆ ಬೇಗ ಬೇಗ ಮಾಡ್ಕೋಬೋದು. ಟ್ರಾಫಿಕ್ ಇಲ್ಲದೆ ಇರೋವಾಗಲೇ ಬೇಗ ಬೇಗ ಮಾಡ್ಕೋಬೋದು ಒಂದು, ಆದರೆ ಎಷ್ಟಾಗತ್ತೆ ಅಷ್ಟು ಮಾಡ್ಕೋಬೋದು ಅಂತ ಹೋಗ್ತಾ ಇದ್ದೀನಿ ಬೆಳಬೆಳಗ್ಗೆನೆ. ಸೊ ನೋಡೋಣ ಯಾವ ರೀತಿ ಸಿಗೋದು ಇವತ್ತು, ಏನು ಇತ್ತು ಅಂತ. ನೆನ್ನೆ ನೈಟ್ ಆನ್ ಮಾಡ್ಕೋಬೇಕಿತ್ತು, ನೆನ್ನೆ ಗುಡುಗು ಸಹಿತ ಮಳೆ ಇರೋದ್ರಿಂದ ಎಲ್ಲ ಕಡೆ ಮಾಡೋದಕ್ಕಾಗಲಿಲ್ಲ ನೆನ್ನೆ. ನೋಡೋಣ ಇವತ್ತು ಆನ್ ಮಾಡ್ಕೊಂಡಿದ್ದೀನಿ, ಎಷ್ಟಾಗತ್ತೆ ಏನು ಕತೆ ಅರ್ನಿಂಗ್ಸು ಏನು ಎತ್ತು ಅಂತ ನೋಡೋಣ. ಇವಾಗ ಹಿಂಗೆ ಗ್ಯಾಸ್ ಏನು ಹಾಕ್ಸ್ಕೊಳಕ್ ಹೋಗಲ್ಲ ನಾನು. ಗ್ಯಾಸ್ ಬಂದು ಹಾಫ್ ಟ್ಯಾಂಕ್ ಇದೆ ನೆನ್ನೆ ಇದೆ. ಸೊ ಅದೇ ಗ್ಯಾಸಲ್ಲಿ ಮಾಡ್ತಾ ಇರ್ತೀನಿ. ಸೊ ನೀವೇನೋ ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇರಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸುಮಾರು ಜನ ನನ್ನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ, ಏನಪ್ಪ ಅಂತ ಹೇಳಿದ್ರೆ ಯಾವ ಗಾಡಿ ಓಡಿಸ್ತಾ ಇದ್ರು ಬ್ರೋ, ನಾವು ಓಡಿಸ್ಬೇಕು ಅಂತ ಇದ್ದೀವಿ ಅಂದರೆ ನಾವು ಜಾಯ್ನಿಂಗ್ ಆಗಬೇಕು ಅಂತ ಇದ್ದೀವಿ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಯಾರೋ ಹೋದಂಗಾಯ್ತು ಮುಂದ್ಗಡೆ. ಇಲ್ಲಿ ಹಿಂದ್ಗಡೆ ಪಕ್ಕದಲ್ಲಿ ಮುಂದೆ ಬಂದ್ಬಿಟ್ಟೆ, ಸ್ವಲ್ಪ ಯಾರೋ ಹೋದಂಗಾಯ್ತು ಈ ಕಡೆ. ಇದೇ ಫಸ್ಟ್ ಟೈಮ್ ನನಗೆ ಈ ತರ ಆಗಿರೋದು. ದಿನ ಈ ರೋಡಲ್ಲಿ ಓಡಾಡ್ತೀನಿ ಅಂದ್ರೆ ಸುಮಾರು ಜನ ಅಂದ್ರೆ ಇಲ್ಲಿ ಈ ಊರಲ್ಲಿ ಯಾರನ್ನ ಕೇಳಿದ್ರು ಈ ರೋಡ್ ಸರಿಯಾಗಿಲ್ಲ ಹಂಗೆ ಹಿಂಗೆ ಅಂತ ತುಂಬಾ ಅಂದ್ರೆ ತುಂಬಾನೇ ಹೇಳ್ತಿದ್ರು. ನಾನು ಇದನ್ನ ನಂಬಲ್ಲ. ನಾನು ಇವತ್ತು ನೋಡಿದ ಅದು ನಿಜವಾಗ್ಲು ಯಾವ ಮನುಷ್ಯನೇ ಅಲ್ಲ ಫ್ರೆಂಡ್ಸ್. ಅದು ನಾನು ನಿಜವಾಗ್ಲು ಅದು ಮುಂದ್ಗಡೆ ನಾನು ಫ್ರಂಟ್ ಯಾವ್ದಾದ್ರು ವೀಡಿಯೋ ಮಾಡಿ ಶೂಟ್ ರೆಕಾರ್ಡ್ ಮಾಡಿದ್ದೀರಿ ನಾನು, ನೋಡ್ಬೋದಿತ್ತು ಏನು ಅಂತ. ಕರೆಕ್ಟ್ ನಾನು ಫೇಸ್ ವೀಡಿಯೋ ಮಾಡ್ತಾ ಇದ್ದೀನಿ, ಗೊತ್ತಾಗಿಲ್ಲ ಅಷ್ಟು ಕರೆಕ್ಟಾಗಿ. ಸೊ ಹಿಂಗೆ ಜಾಸ್ತಿ ನಿಂತ್ಕೊಳಕ್ ಹೋಗ್ಲಿಲ್ಲ ನಾನು, ಅದರಿಂದ ಮುಂದಕ್ಕೆ ಹೋಗಿ ಬಂದ್ಬಿಟ್ಟೆ ನಾನು. ನಾಯಿ ಎಲ್ಲ ಬೊಗಳ್ತಿದ್ದೆ ಫ್ರೆಂಡ್ಸ್ ಅಲ್ಲಿ, ನನ್ನ ಕಣ್ಣಿಗೆ ಕಾಣಿಸಿದ್ದೇನು ಎತ್ತ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಆ ಜಾಗದಲ್ಲಿ ಸುಮಾರು ಜನ ಹೇಳೋ ಪ್ರಕಾರ ಈ ಇದು ಸತ್ ಮನೆ ತಗೊಂಡು ಬಾಡಿಗೆ ತಗೊಂಡೋಗ್ತಾರಲ್ಲ ಅದನ್ನ ಕೂಳು ಹೊಡೆಯೋದು ಅಂತ ಏನೋ ಹೊಡಿತಾರಂತಲ್ಲ, ಅದನ್ನ ಆ ಜಾಗದಲ್ಲಿ ಹೊಡಿತಾರಂತೆ ಅಲ್ಲಿ. ಸೊ ಅಲ್ಲಿ ತುಂಬಾ ಪ್ರಾಬ್ಲಮ್, ಅಲ್ಲಿ ಹುಷಾರಾಗಿ ಓಡಾಡ್ಬೇಕು ಅಂತೆಲ್ಲ ಹೇಳ್ತಿದ್ರು. ದೇವ್ರೆ ಬಾಯಿ ಬಂದ್ಬಿಟ್ಟಿತ್ತು ನನಗೆ. ಹತ್ರ ಇವಾಗ ನಾನು ಕಣ್ಣೂರ್ ಹತ್ರ ಬಂದಿದ್ದೀನಿ. ಏನು ಯಾವ ಮಗಳಲ್ಲಿ ಎದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದನ್ನೆಲ್ಲ ನಂಬ್ತಾನೆ ಇರಲಿಲ್ಲ ಫ್ರೆಂಡ್ಸ್. ನಾನು ಈ ಮಾಟ ಮಂತ್ರ ಅದು ಇದು ಆಳುಮೂಳು ಅದ ನಂಬಲ್ಲ ನಾನು. ಈ ಥರ ಆಗಿರೋದು ನನ್ನ ಫಸ್ಟ್ ಟೈಮ್ ಇದು. ಸುಮಾರು ಜನ ಕತೆಗಳು ಹೇಳ್ತಾ ಇದ್ರು, ಈ ಕತೆಗಳು ಎಲ್ಲ ಕತೆ ಅಂತ ಅಂದ್ಕೊಳ್ತಿದ್ದೆ ಅವ್ರು ಹೇಳೋದೆಲ್ಲ ಫುಲ್ ಡೇ ಅಂತ. ಸೊ ನನಗೆ ಇವಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು ಫಸ್ಟ್ ಟೈಮು. ನಾನು ನಿಜವಾಗ್ಲು ನನಗೆ ಒಂಥರ ಯಾವ ಥರ ಅಂತಂದರೆ ಯಾರೋ ಒಂಥರ ಮನುಷ್ಯನೇ ಅಲ್ಲ ಅದು, ಅರ್ಧ ಬರ್ಧ ಒಂಥರ ಬಾಡಿ ದೇಹ ಇರೋ ಥರ, ಕಾಲಿಲ್ಲ ಒಂಥರ ಕಪ್ಪುಗೆ ಮತ್ತು ಏನೋ ಒಂಥರ ಕೂದಲು ಬಿಟ್ಕೊಂಡಿರೋ ಥರ ವೈಟ್ ಕೂದಲು ಒಂಥರ ಏನು ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಅದನ್ನು ತಕ್ಷಣ ಅದು ಹಿಂಗೆ ಪಾಸ್ ಆಯ್ತಲ್ಲ, ನಾನು ಒಂಥರ ಗಾಬರಿನೇ ಆಗ್ಬಿಟ್ಟೆ. ನಾನು ಈ ಕಡೆ ಡ್ರೈವಿಂಗು ಮಾಡ್ತಿದ್ದೆ, ಜೊತೆ ವಿಡಿಯೋ ಬೇರೆ ಮಾಡ್ತಿದ್ದೆ ನಾನು. ಆಟೋ ಹಿಂಗೆ ತಕ್ಷಣ ಹಿಂಗೆ ನೋಡಿದ್ನಲ್ಲ, ತಕ್ಷಣ ಹಿಂಗೆ ಮೂವಾದಂಗೆ ಆಗೋಯ್ತು ಗಾಡಿ ಪಕ್ಕದಲ್ಲಿ. ಸಖತ್ ಭಯ ಆಗೋಯ್ತು ಮಾತ್ರ. ಅಪ್ಪ ಇದನ್ನ ಅರ್ಗ
ಅನ್ಸ್ಕೊಳಕ್ ನಮ್ಗೆ ನಿಜವಾಗ್ಲು ಆಗ್ತಾನೆ ಇಲ್ಲ ನಮ್ಗೆ ನಿಜವಾಗ್ಲು. ತಿರ್ಗಾ ಮನೆಗೆ ಬರೋ ದಿನ ಅದೇ ರೋಡಲ್ಲಿ ಓಡಾಡ್ಬೇಕು, ಇನ್ನು ಅಲ್ಲೇ ಇರ್ಬೇಕು ನಾನು, ಏನ್ ಮಾಡೋದು ಏನ್ ಕತೆ. ನಾನು ಅಷ್ಟು ಸುಲಭವಾಗಿ ನಾನು ಎದ್ರಕೊಳ್ಳಲ್ಲ. ನಾನು ಏನೋ ಏ ಬಿಡು ಏನೋ ಗಾಡಿದ್ದು ನೆರಳೇನೋ ಹೋಗಿರ್ಬೋದು ಅಥವಾ ಲೈಟ್ ಕಂಬಗಳದ್ದು ಅಲ್ಲಿ ಏನೋ ಗಾಡಿಗಳು ಮೂವಾಗೋ ಟೈಮಲ್ಲಿ ಏನಾದ್ರು ನೆರಳುಗಳು ಹೋಗುತ್ತಲ್ಲ ಅಂದರೆ ಮರದ್ದು ನೆರಳಾಗಿರ್ಬೋದು ಅದೇನೋ ಅಂತ ಅಂತ ಅಂದ್ಕೋಬೋದು. ಅಲ್ಲಿ ಜನಗಳು ಮಾತಾಡೋದಕ್ಕೂ ಅಲ್ಲಿ ಆಗಿರೋದಕ್ಕೂ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಫ್ರೆಂಡ್ಸ್, ಇವಾಗ ಒಂದು ಬುಕ್ಕಿಂಗ್ ಕೊಟ್ಟ ಅಂದವೆ, ಇನ್ನೂ ಹೋಗ್ತಾ ಇದ್ದೀನಿ ಆಗಲೇ ಕೊಟ್ಟ. ಇಲ್ಲೇ 2-2.5 kilometer ಪಿಕಪ್ಪು, ತಿರುಗಿ 2-2.5 kilometer ಡ್ರಾಪ್ ಇರಬೇಕು. ಬೈ 100 ರೂಪಾಯಿನ ಕೊಟ್ಟಿದ್ದಾನೆ ಅಷ್ಟೇ ಅಮೌಂಟು. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ತಾನೇ ಅದು ಡ್ರಾಪ್ ಮಾಡಿದೆ ಫಸ್ಟ್ನೇದು. ಅದು ಪಿಕಪ್ಪೇ 2.5 kilometer ಇತ್ತು, ಡ್ರಾಪ್ ಒಂದು 2.5 kilometer ಇರೋದೇನು ತೊಗೊಂಡ್ರೆ 100 rupees. ಯೂಬರ್ ಲೆಕ್ಕನೇ ಗೊತ್ತಾಗಲ್ಲ ಅದು ಏನಾಗೈತೆ ಏನು ಕತೆನೂ ಗೊತ್ತಿಲ್ಲ. ಒಂದ್ಸಲ ಜಾಸ್ತಿ ಕೊಡ್ತಾನೆ, ಒಂದೊಂದ್ಸಲ ಕಡಿಮೆ ಕೊಡ್ತಾನೆ. ಡ್ರಾಪ್ ಬಂದು 5-6 kilometer ಕೊಟ್ಟವನೆ ಟೋಟಲ್. ನಾನು ಇಲ್ಲಿಗೆ ಎಷ್ಟಾಯ್ತು ಪಿಕಪ್ ಎಡೋರೆ ಅಂದರೆ ಇದು ಒಂದು 8 kilometer ಹತ್ತಿರ ಆಯಿತು. 8 kilometer ಬಂದು 100 rupees ಕೊಟ್ಟವನೆ. ಯಾವ ಇದಕ್ಕೆ ಕೊಟ್ಟನು 100 rupees ಅಂತ ನಾನು ನಿಜವಾಗ ಗೊತ್ತಿಲ್ಲ ನೋಡಿ. ಈ ಥರ ಊಬರ್ ಒಂದೊಂದ್ಸಲ ಅಂದ್ಕೊಂಡೇ ಇರ್ಬಾರ್ದು ಆ ಥರ ಕೊಟ್ಬಿಡ್ತಾನೆ ಅರ್ನಿಂಗ್ಸ್ ಅಮೌಂಟ್ನ, ಒಂದೊಂದ್ಸಲ ಕಡಿಮೆ ಕೊಟ್ಬಿಡ್ತಾನೆ. ಫ್ರೆಂಡ್ಸ್, ಇವಾಗ ಎಷ್ಟನೇದು ಇದು 2nd or 3rd ಇರಬೇಕು. ಜೆಪಿ ನಗರಕ್ಕೆ ಬಿದ್ದಿತ್ತು 2nd. ಸೊ ಅಲ್ಲಿ ಡ್ರಾಪ್ ಮಾಡಿ ಸ್ವಲ್ಪ ವೇಟ್ ಮಾಡಿದೆ, ಒಂದು 10-15 ನಿಮಿಷಕ್ಕೆ ತಿರ್ಗಿ ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಇತ್ತು. ಸೊ ಈಗ ಇವಾಗ ನೋಡಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸೊ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದೆ. ಈಗ ಡ್ರಾಪ್ ಮಾಡಿಬಿಟ್ಟು ಇಲ್ಲ ವೇಟ್ ಮಾಡ್ತಾ ಇದ್ದೀನಿ, ಸೈಡ್ ಹಾಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಬರೀ ಇವಾಗ ಬರೀ 2 point ಇದೆ, ಗ್ಯಾಸು ಖಾಲಿ ಆಗೋದ್ರ ಬಂತು, ಎಂಡಿಂಗಲ್ಲಿ ಇದೆ ಗ್ಯಾಸ್ ಇವಾಗ. ಸೊ ಗ್ಯಾಸ್ ಹಾಕಿಸ್ಕೋಬೇಕು, ನೋಡೋಣ ಇಲ್ಲಿಂದ ಯಾವ್ದಾದ್ರು ಕೊಟ್ಟರೆ, ಸಿಟಿ ಕಡೆ ಯಾವ್ದಾದ್ರು ಕೊಟ್ಟರೆ ಹೋಗ್ತೀನಿ ಇವಾಗ. ಗುರುವೆ, ಇವಾಗ 4th ಡ್ರಾಪ್ ಆಯಿತು. ಸೊ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನು ಡ್ರಾಪ್ ಮಾಡಿದ್ದೀನಿ. ಸೊ ಇಲ್ಲಿಂದ ಯಾವ ಬುಕ್ಕಿಂಗು ಇಲ್ಲ. ಸೊ CNG ಬರೋ ಲಾಸ್ಟಲ್ಲಿ ಇದೆ, ರಿಸರ್ವ್ ಇದೆ ಈಗ CNG. ಸೊ CNG ಹಾಕ್ಸ್ಕೊಳ್ಬೇಕು. ಇಲ್ಲಿಂದ ಒಂದು 6-7 kilometer ದೂರ ಇದೆ. ಸೊ ಹೋಮ್ ಲೊಕೇಶನ್ ಹಾಕೊಂಡಿದ್ದೀನಿ. ಸೊ ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತೀನಿ ಇವಾಗ. ಹಂಗೆ ಅಲ್ಲೇ CNGಗೆಲ್ಲ ಸಿಕ್ಕಿದ್ರೆ ಅಲ್ಲೇ ಬುಕ್ಕಿಂಗ್ ಏನು ಸಿಗ್ತಾ ಅಂದವೆ ಹಂಗೆ ಮಾಡ್ಕೊಂಡು CNG ಹಾಕ್ಸ್ಕೊಂಡು ಹೋಗ್ತೀನಿ. ಗುರುವೆ, ಇವಾಗ ಎಷ್ಟೋ 4-5 ಡ್ರಾಪ್ ಮಾಡಿದೆ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟು. ಸೊ ಡ್ರಾಪ್ ಮಾಡಾಯಿತು. ಸೊ ಇವಾಗ ಬಂದು ಇಲ್ಲ ಬ್ಯಾಕ್ ಗೇಟ್ ಹತ್ರ ರೋಡ್ ಸೈಡಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ಯಾವುದು ಗೊತ್ತಾ, ಲುಲುಮಾಲ್ ಇದೆಯಲ್ಲ ಆ ರೋಡಲ್ಲಿ ಹಾಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಯಾವ್ದು ಬುಕ್ಕಿಂಗ್ ಕೊಡೋರು ಕಾಯಬೇಕು. ಬಿಸಿಲು ಬೇರೆ ಜಾಸ್ತಿ ಆಗ್ತೈತೆ, ಏನು ಮಾಡೋದು ಗೊತ್ತಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ಟೀ ಕಾಫಿ ಏನು ಕುಡಿಯೋದಂದ್ರೆ ಏನೂ ಇಲ್ಲ ಇಲ್ಲಿ ಸುತ್ತಮುತ್ತ. ಈಗ ಬೇರೆ ಕಡೆಗೆಲ್ಲಾದ್ರೂ ಎಸೆದ್ರೆ ಅಲ್ಲಿಗೆ ಹೋಗಿ ಫಸ್ಟು ಏನಾದರೂ ಹೊಟ್ಟೆಗೆ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಏನೋ ಮಿಕ್ಕಿದ ಕೆಲಸ ಮಾಡಬೇಕು. ಮತ್ತು ನೈಟ್ ನಡೆದಿರೋ ವಿಷಯಕ್ಕೆ ನಾನು ತುಂಬ ಇನ್ನೂ ನನಗೆ ನಂಬೋಕ್ಕಾಗ್ತಿಲ್ಲ ಅದೇನಾಗಿದೆ ಏನು ಎತ್ತ ಅಂತ. ಏನು ಮಾಡೋಕ್ಕಾಗಲ್ಲ, ಯಾವ ಮಗಳಲ್ಲಿ ಎದ್ದಿದ್ದನೋ ಗೊತ್ತಿಲ್ಲ ಇವತ್ತು. ನಾನು ಅದನ್ನು ನಂಬಲ್ಲ, ನಾನು ಆ್ಯಕ್ಚುಲಿ ಇವಾಗ ನಂಬಲ್ಲ. ನಾನು ಏನು ಗೊತ್ತಾ, ಅದ್ಯಾವುದೋ ಒಂದು ಟೈಮಲ್ಲಿ ಅಗ್ಗನ್ ನೋಡಿದ್ರು ಆ ಥರ ಕಾಣಿಸತ್ತಂತೆ. ಸೊ ಆ ಥರ ನಾನು ಅದು ಹಂಗೆ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ನಾನು ಇವಾಗ ನಂಬಲ್ಲ. ನಾನು ನೋಡಿ ನಿಜ ಅಂದ್ರೆ ನನಗೂ ನಂಬಿಕೆ ಇಲ್ಲ ಇವಾಗ. ಇವಾಗ್ಲೂ ಜನ್ರೇಷನಲ್ಲಿ ಈಗಿನ ಕಾಲದಲ್ಲಿ ಅದೆಲ್ಲ ನಂಬ್ತೀವಿ ಅಂತಂದ್ರೆ ನಮ್ದು ದಡ್ತನ ಅದು ಅಲ್ವಾ. ಫ್ರೆಂಡ್ಸ್, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಏನಕ್ಕಂದರೆ ಅವಾಗಿಂದ ವಿಡಿಯೋ ಮಾಡೋಕೆ ಟೈಮ್ ಇಲ್ಲ, ಆ ಥರ ಆಗ್ಬಿಡೈತೆ. ಟೈಮ್ ನೋಡಿ ತೋರಿಸ್ತೀನಿ ನಿಮ್ಗೆ ಇವಾಗ 6:07 ಟೈಮು ಮಧ್ಯಾಹ್ನ. ಇನ್ನು ಬೆಳಗ್ಗೆ ತಿಂಡಿ ಮಾಡೋಕ್ಕೂ ಟೈಮ್ ಇಲ್ಲ, ಹಂಗಾಗ್ಬಿಡೈತೆ. ಒಂದು ಟೀಮ್ ಕುಡ್ದಿಲ್ಲ ಇವತ್ತು, ಆ ಥರ ಕೆಲಸ ಇವತ್ತು. ಆಲ್ರೆಡಿ ಇವತ್ತು 7:07 ಹತ್ತಿರ ಒಂದು 14 ಟ್ರಿಪ್ ಆಗಿದೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗೈತೆ. ಸೊ ಈಗ 14ನೇ ಟ್ರಿಪ್ ಈಗ ಬಂದಿದ್ದೀನಿ. ಈಗ ಇಲ್ಲೇ ಅದು ದೂರವಾಣಿ ನಗರ, ಇಲ್ಲಿಂದ ಯಲಹಂಕ ನ್ಯೂಟೌನು. ಸೊ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಮಾಡ್ಕೊಂಡು 15 ಮಾಡ್ಕೊಂಡು ಮನೆಗೆ ಹೋಗ್ತೀನಿ.